ಪಕ್ಷವನ್ನು ಹೇಗೆ ನಾವು ಮುಂದಕ್ಕೆ ಕೊಂಡೊಯ್ಯಬೇಕು ಅನ್ನೋದು ಮೊನ್ನೆ ಬೆಳಿದಿಯ ಕೇತಗಾನಹಳ್ಳಿಯ ಸಭೆ ಒಳಗಡೆಯಲ್ಲಿ ಒಕ್ಕೂರದಿಂದ ಪಕ್ಷದ ವರಿಷ್ಠ ಮಂಡಳಿ ಏನು ಮೈತ್ರಿಯ ಬಗ್ಗೆ ತೆಗೆದುಕೊಂಡಿರುವ ತೀರ್ಮಾನಕ್ಕೆ ಸರ್ವಾನುಮತದ ಒಪ್ಪಿಗೆಯ ಮುದ್ರೆ ಸಿಕ್ಕ ಮೇಲೆ ಎಲ್ಲೂ ಕೂಡ ಕಾರ್ಯಕರ್ತರು ವಿಚಲಿತರಾಗಿಲ್ಲ ಎಲ್ಲೂ ಕೂಡ ಅಪಸ್ವರಗಳು ಇಲ್ಲ ಒಮ್ಮನಸ್ಸಿನಿಂದ ಪಕ್ಷದ ಅಸ್ತಿತ್ವವನ್ನು ಉಳಿಸಿಕೊಂಡು ಈ ಒಂದು ಪ್ರಾದೇಶಿಕ ಪಕ್ಷ ಕರ್ನಾಟಕದ ಹಿತಾಸಕ್ತಿ ನಮ್ದೇನಿಲ್ವೇ ಇಲ್ಲ ನಮ್ಮ ತತ್ವಗಳಲ್ಲಿ ರಾಜಿ ಪ್ರಶ್ನೆ ಇಲ್ಲ ಜಾತ್ಯತೀತ ಸಾಮಾಜಿಕ ನ್ಯಾಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ರೈತರು ಮತ್ತು ಕಾರ್ಮಿಕರ ಹಿತಾಸಕ್ತಿ ಇವೆಲ್ಲದರ ಒಳಗಡೆಯಲ್ಲಿ ಮೊದಲಿಂದಲೂ ನಮ್ಮ ಪದ್ಧತಿ ಏನಿದೆ ನಮ್ಮ ತತ್ವ ಸಿದ್ಧಾಂತಗಳ ಪದ್ಧತಿ ಏನಿದೆ ಅದರಲ್ಲಿ ರಾಜಿ ಪ್ರಶ್ನೆ ಇಲ್ಲ ಹಿಂದೆ ಬಿಜೆಪಿ ಜೊತೆ ಸರ್ಕಾರ ಮಾಡಿದಾಗಲೂ ಕೂಡ ನಾವು ಯಾವುದೇ ಸೈದ್ಧಾಂತಿಕವಾದ ರಾಜೀನು ಮಾಡ್ಕೊಳ್ಳಲಿಲ್ಲ ನಾವು ಬೇರೆಯವರಿಗೆ ಅಡವಿಟ್ಕೊಳ್ಳಲಿಲ್ಲ ಹಂಗವರು ಇತ್ತಿಲ್ಲ ಸ್ವತಂತ್ರವಾಗಿ ನಮ್ಮ ನಿರ್ಧಾರಗಳಿಗೆ ಒಪ್ಪಿಗೆ ಕೊಡಬೇಕು ಅನ್ನೋ ರೀತಿಯಲ್ಲೇ ನಾವು ಆಡಳಿತ ನಡೆಸಿದೋ ನಮಗೆ ಇದರೊಳಗಡೆಯಲ್ಲಿ ಡಿ ಎಂ ಕೆನ ಈಗ ಎನ್ ಡಿ ಎನವರು ಮುದ್ದಾಡ್ತಾರೆ ಯು ಪಿ ಎನವರು ಮುದ್ದಾಡ್ತಾರೆ ಡಿ ಎಂ ಕೆ ಒಂದು ಪ್ರಾದೇಶಿಕ ಪಕ್ಷ ಅದರ ಜಾತ್ಯತೀತ ನಿಲುವನ್ನು ಯಾರೂ ಅನುಮಾನ ಪಡ್ತಿಲ್ಲ ಅವರೊಂದು ಸಲ ಎನ್ ಡಿ ಎ ಜೊತೆ ಬಿಜೆಪಿಗೂ ಜೊತೆಗಿರ್ತಾರೆ ಇನ್ನೊಂದು ಸಲ ಕಾಂಗ್ರೆಸ್ ಜೊತೆಗಿರ್ತಾರೆ ಕಾರಣ ಅವ್ರದ್ದು ಒಂದು ಪಾಯಿಂಟ್ ಪ್ರೋಗ್ರಾಮ್ ಏನು ತಮಿಳುನಾಡಿನ ಹಿತಾಸಕ್ತಿ ನಮಗನುಕೂಲ ಆಗಬೇಕು ನಮಗೆ ಏನು ಬೇಕೋ ಅದನ್ನು ಗಿಟ್ಟಿಸ್ಕೋಬೇಕು ಅಂತ ನಾವು ಅಷ್ಟೇ ಕರ್ನಾಟಕದ ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ ಸೈದ್ಧಾಂತಿಕವಾಗಿ ರಾಜಿ ಮಾಡ್ಕೊಳ್ಳಲ್ಲ ನಮ್ಮ ಜಾತ್ಯತೀತ ನಿಲುವಿಗೂ ಬದ್ಧ ಸಾಮಾಜಿಕ ನ್ಯಾಯಕ್ಕೂ ಬದ್ಧ ರೈತರ ಹಿತಾಸಕ್ತಿಗೆ ಬದ್ಧ ನಮ್ಮದು ಒಂದೇ ಪಾಯಿಂಟ್ ಪ್ರೋಗ್ರಾಮ್ ಕರ್ನಾಟಕದ ಹಿತಾಸಕ್ತಿ ಕರ್ನಾಟಕದ ಜನರ ಹಿತಾಸಕ್ತಿ ಕನ್ನಡಿಗರ ಹಿತಾಸಕ್ತಿ ಈ ಒಂದು ಪ್ರಾದೇಶಿಕ ಪಕ್ಷ ಉಳಿಬೇಕು ಬೆಳಿಬೇಕು ಕರ್ನಾಟಕದ ಹಿತ ಕಾಪಾಡಬೇಕು ಅನ್ನೋ ಕಾರಣಕ್ಕೆ ನಾವು ಈ ರಾಜಕೀಯವಾದಂಥ ಹೊಂದಾಣಿಕೆಗಳು ಆ ಕ್ವಚಿತ್ತಾಗಿ ಮಾಡ್ಕೋತಾ ಇದ್ದೀವಿ ಈ ದೃಷ್ಟಿಯಿಂದಲೇ ಎಲ್ಲ ಕಡೆ ಒಳ್ಳೆಯ ಸ್ವಾಗತ ಸಿಗ್ತಾ ಇದೆ ನಮಗೆ ಈ ಹಿನ್ನೆಲೆಯಲ್ಲಿ ಈ ಆಶಯದೊಂದಿಗೆ ನಮ್ಮ ಅಧ್ಯಕ್ಷರ ಜೊತೆಯಲ್ಲಿ ನಾವೆಲ್ಲ ಹಿರಿಯರು ಮುಖಂಡರುಗಳು ನಾವೆಲ್ಲರೂ ಕೂಡ ಈಗ ನಾಡಿದ್ದು ಕಿತ್ತೂರು ಕರ್ನಾಟಕದ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದೀವಿ ಈ ಮಾಹಿತಿ ನಿಮ್ಮ ಜೊತೆ ಹಂಚಿಕೊಂಡಿದ್ದೀನಿ ಈಗ ನಮ್ಮ ಕೋರ್ ಕಮಿಟಿಯ ಸದಸ್ಯರುಗಳು ಹಾಗೆ ಅಧ್ಯಕ್ಷರುಗಳು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ